ಸುರಪುರ ರಾಜಗೌಡರ ಅಪೋಸಿಟ್ ರಾಜಗೌಡರ ಕೆಲಸ ಮಾಡಿಲ್ವಾ? ಅಲ್ಲ, ಕಾಂಟ್ಯಾಕ್ಟ್ ಮಾಡಕ್ ಬರಗಲ್ಲ. ಆದ್ರೆ ಎಷ್ಟಿಯಲ್ಲಿ ಹಂಗಾರಲ್ಲ, ನೀವು ಮತ್ತಿನ್ನೆಲ್ಲ ಹೋಗ್ತೀರಿ? ಈಗ ನೋಡ್ರಿ, ಬೇರೆ ಪ್ರತಿಸ್ಪರ್ಧಿಗಳು ನಮ್ಮ ರೈತರು ಇರ್ತಾರಲ್ಲ, ಅವ್ರು ನಿಲ್ಲಿಸ್ತೀವ್ರಿ ಅಲ್ಲಿ. ರಾಜಕಾರಣದ ಹಸಿವು ನನಗಿಲ್ಲ, ಆ ಮೀಸಲಾತಿ ಇದೆ, ಹಾಗಾಗಿ ಯಾರಿಗಾರ ಸಪೋರ್ಟ್ ಮಾಡ್ತೀನಿ ಅಂತ. ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಕಮಲಾಬಾಯಿ ಅಂತ. ಅವರು ಕಲಬುರ್ಗಿ. ಕಲಬುರ್ಗಿ ಯಾವ ವಿಧಾನಸಭಾ ಕ್ಷೇತ್ರ? ಎಂಎಲ್ಎ ಯಾರು? ನಮ್ಮ ಎಂಎಲ್ಎ ಅಜಯ್ ಸಿಂಗ್. ಅಜಯ್ ಸಿಂಗ್, ಅಜಯ್ ಸಿಂಗ್ ಸತತವಾಗಿ 7-8 ಬಾರಿ ಅವ್ರ ತಂದೆ ಅವರು ನಿರಂತರವಾಗಿ ಎತ್ಕೊಂಡು ಬಂದವ್ರೆ. ಮೊನ್ನೆ ದೊಡ್ಡಪ್ಪಗೌಡ ಪಾಟೀಲ್ ನರಿಬೊಳಗೆ ಗೆದ್ದಿದ್ದೆ ಅಷ್ಟೇ 8ರಲ್ಲಿ. ಕೆಲಸ ಆಗಿದೆಯಾ ಆಗಿಲ್ವಾ? ಕೆಲಸ ಮಾಡ್ತಾರೆ ಸರ್, ಏನು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಅಷ್ಟು ಬಡವ್ರಿಗೇನು ಕನ್ಕರ ತೋರಿಸ್ತಾ ಇಲ್ಲ, ಹ್ಞೂ ಅಂತಾರೆ, ಕೆಲಸ ಮಾಡಲ್ಲ. ರೈತರಿಗೆ ಭಾಗವಹಿಸಲ್ಲ. ಹಾಂ ಆಯಿತು ಮಾಡೋಣ ಅಂತಾರೆ, ಅವ್ರೇನು ಕೆಲಸ ಮಾಡತ್ತಾನೆ, ಕೆಲಸ ಮಾಡಿಸ್ಕೋತಾರೆ, ಅವ್ರ ಬಾಡಿಗೆ ಅವ್ರು ಹೋಗಿಬಿಡ್ತಾರೆ. ಅಜಯ್ ಸಿಂಗ್ ಅವ್ರನ್ನ ಸೋಲ್ಸಿರ ಹಾಗಾದ್ರೆ ನೋಡೋಣ ಸರ್, ಯಾವಾಗುತ್ತೆ ಗೊತ್ತಿಲ್ಲ. ನಾವು ಕಾನ್ಫಿಡೆನ್ಸ್ ಇಲ್ವಾ? ನಾವು ಹೋರಾಡಕತ್ತೀವಿದಲ್ಲ ಸರ್. ನಾನು ಹೋರಾಡಕತ್ತೀನಿ, ಅದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಅದು ನೋಡೋಣ ಅಂತ ಹೇಳ್ತಾರೆ. ಮತ್ತೆ ತಮ್ಮ ಹೆಸರು ಯಾವೂರು? ಅವ್ರು ಮಾತಾಡಲ್ಲ ಅಂತಿದ್ದಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ್ ಪತ್ತರ್ ಅಂತ. ಯಾವ ಊರವ್ರು ತಾವು ಪತ್ತರ್ ಅವರೇ? ಕಕ್ಕೇರ, ಸುರಪುರ ತಾಲೂಕು ಕಕ್ಕೇರ. ಇವರು ಅಕ್ಕ ಕ್ಷೇತ್ರ. ಈಗ ಸುರಪುರದಲ್ಲಿ ಸರ್ ಏನು ಬದಲಾವಣೆ ಮಾಡ್ತಿರ್ತಾವು? ಸುರಪುರದಲ್ಲಿ ನೋಡ್ರಿ, ಇವಾಗ ಪ್ರಸ್ತುತದಲ್ಲಿ ರಾಜುಗೌಡರು ಇದ್ದಾರೆ. ಕಾಂಗ್ರೆಸ್ನಿಂದ ಏನಪ್ಪ ಅಂದರೆ ವೆಂಕಟಪ್ಪ ನಾಯಕ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಜೆ ಡಿ ಎಸ್ ಅಂತೂ ಇಲ್ಲ, ಅವರು ಸಣ್ಣ ಪುಟ್ಟ ಜನ ಮಾಡ್ತಾ ಇರ್ತಾರೆ. ಆದರೆ ಸ್ಪರ್ಧೆ ನಡೆದು ಇಬ್ಬರಿಗೆ. ಆದರೆ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ನಾವು ಹೋಗ್ಬೇಕಾದ್ರೆ ಅನಿವಾರ್ಯ. ರೈತರ ಒಂದು ಬದುಕನ್ನು ಕೂಡ ಚೆಲ್ಲಾಟ ಮಾಡ್ತಿರುವಂಥ ಈ ಭ್ರಷ್ಟ ಸರ್ಕಾರ, ಬಿ ಜೆ ಪಿ ಸರ್ಕಾರ ಏನಾದಲ್ಲ, ತಮ್ಮ ಮಸೀದಿಯನ್ನು ಮಂಡನೆ ಮಾಡಿದ್ದು ಎಂದಕ್ಕೆ ತೆಕ್ಕಳಾರ ಸಲಹೆಗೆ ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಗೆಸಿ ಕಣಕ್ಕಿಳಿಬೇಕಾಯಿತು. ಮುಂಬರುವ ದಿನದಲ್ಲಿ ಏನಪ್ಪ ಅಂತಂದ್ರೆ ಈ ಆಮ್ ಆದ್ಮಿ ಪಕ್ಷಕ್ಕೆ ನಾವು ಏನಪ್ಪ ಬೆಂಬಲ ಕೊಟ್ಟಿವಿ. ಮುಂಬರುವ ದಿನದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರೇನು ಕೋಡಳ್ಳಿ ಚಂದ್ರಶೇಖರ್ ಸಾಹೇಬರು. ಸುರಪುರದ ಕತೆ ಹೇಳಿ ನಮಗೆ. ಸುರಪುರದು, ಸುರಪುರದ ಕತೆ ಏನಪ್ಪ ಅಂತಂದ್ರೆ, ಈಗ ನೀವು ಅಲ್ಲಿ ಗೆಲ್ತೀರಾ, ಯಾರು ಕ್ಯಾಂಡಿಡೇಟ್ ಮಾಡ್ತೀರಿ? ಅಲ್ಲ, ಗೆಲುವು ಸೋಲು ಗೆಲುವಿನ ಸೋಪಾನ ಎಂದು ನಿಲ್ಲಿಸ್ತೀವಿ. ಕ್ಯಾಂಡಿಡೇಟ್ ಸುರಪುರದಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ, ಅಲ್ಲಿ ಕತೆ ನೆಕ್ಸ್ಟ್ ಏನೋ ಗೊತ್ತಿಲ್ಲ ಸರ್. ತಮ್ಮ ಹೆಸರು? ರವಿ ಅಂತ. ಯಾವ್ರವ್ರು ತಾವು? ಹಾಸನ ಜಿಲ್ಲೆ ಚನ್ನರಾಯಪ್ಪನ ತಾಲ. ವಾಪ ಹಾಸನ ಜಿಲ್ಲೆ, ಜೆ ಡಿ ಎಸ್ನ ಭದ್ರಕೋಟೆಯಿಂದ ಬಂದವ್ರೆ. ಏನು ಕತೆ ನಿಮ್ಮದು ಈ ಸರಿ? ನಾವು ಈ ಸಲ ನಾವು ದೇವೇಗೌಡರನ್ನ ಗೆಲ್ಸಿದ್ದೀವಿ, ಎಲ್ಲ ಮುಖ್ಯಮಂತ್ರಿ ಮಾಡಿದ್ದೀವಿ, ಪ್ರಧಾನಮಂತ್ರಿ ಮಾಡಿದ್ದೀವಿ. ಯಾವುದು ಅವ್ರದ ಬಗ್ಗೆ ಏನು ಕಾಳಿನ ಮಾಡಲಿಲ್ಲ, ಮಾಡೋ ಕೆಲಸ ಮಾಡಿದ್ದಾರೆ. ಮತ್ತೆ ಈಗ ಯಾಕೆ ಬದಲಾವಣೆ ಇದು? ಈಗ ಯಾಕೆ ಮತ್ತೆ ಎ ಪಿ ಕಡೆ ಯಾಕೆ ಬಂದ್ರಿ? ಎ ಪಿ ಕಡೆ ಅಂದ್ರೆ ನಮ್ಗೆ ಈಗ ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ವಲ್ಲ. ಈಗ ಇಷ್ಟು ಈಗ ತಾನೇ ಹೇಳಿದ್ರೆ ಮಾಡೋರು ದೇವೇಗೌಡರು ಅಂತ. ಅಷ್ಟು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿರ್ಬೋದು, ಮುಖ್ಯಮಂತ್ರಿ ಆದಾಗ ಏನು ಆತರ ರೈತರ ಬಗ್ಗೆ ಏನು ಸರಿಯಾಗಿ ಕಾನೂನು ಮಾಡಲಿಲ್ಲ ಅವರು. ಏನೋ ಸ್ವಲ್ಪ ನಿಮ್ಮ ನಾಯಕರು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಆಗ್ಬಾರಲ್ಲ ಅಂತ ಏನಾದ್ರು ಚೇಂಜ್ ಬಂದ್ರೆ ಮಾಡಿದ್ರೆ ಹೆಂಗೆ ಅಂತ ನಾವು ಯಾರಿಗೆ ಇಲ್ಲ 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 ಅದೇ ನಾವು ಇಲ್ಲ ಇಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ. ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರು ನಮ್ಮ ನಿರ್ಧಾರದ ಮೇಲೇ ಅವ್ರು ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರು ವೈಯಕ್ತಿಕ ನಿರ್ಧಾರಗಳನ್ನು ಮಾಡಿಲ್ಲ. ನಾವು ಯಾಕೆ ಇದನ್ನ ನಿರ್ಧಾರವನ್ನು ನಾವು ರಾಜಕೀಯಕ್ಕೆ ಯಾಕೆ ಎಂಟ್ರಿ ಕೊಡ್ಬೇಕನ್ನೋದಾದ್ರೆ, ಮೊದಲಿಗೆ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ 3 ಮಸೂದೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ತಗೊಂಡಂಗೆ ರಾಜ್ಯ ಸರ್ಕಾರನ ತಗೋತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬೆಳಗಾವಿ ಒಂದು ಹೋರಾಟದಾಗೆ, ಮತ್ತು ಬೆಂಗಳೂರು ಅಂತಂದ್ರು, ಬೆಂಗಳೂರು ಒಳ ಅಧಿವೇಶನ ಮಾಡಿದಾಗ ಇಲ್ಲ ನೆಕ್ಸ್ಟ್ ತಿಂಗಳ 20 ದಿನ ಅಧಿವೇಶನ ನಡೀತಾ ಅಲ್ಲಿ ತಗೊಳ್ತೀವಿ ವಾಪಸ್ ಅಂದ್ರು, ಅದನ್ನು ತಗೊಳ್ಳಿಲ್ಲ. ಮತ್ತು ಕೃಷ್ಣಕ್ಕೆ ನಮ್ಮ ರೈತರನ್ನೆಲ್ಲರನ್ನು ಕರೆದು ಮೀಟಿಂಗ್ ಮಾಡಿದರು. ಅವಾಗ ಮಾಧುಸ್ವಾಮಿ ಅವರು ಎಲ್ಲರೂ ಮೀಟಿಂಗ್ನಲ್ಲಿ ಇದ್ದಾಗೂ ಕೂಡ ಅದಕ್ಕೆ ಸರಿಯಾದಂಥ ಸ್ಪಂದನೆ ಕೊಡಲಿಲ್ಲ. ಈ ಒಂದು ನಿರ್ಧಾರ ಅಂದರೆ ಮೊಂಡುತನವನ್ನೇ ತಾನು ಪ್ರದರ್ಶನ ಮಾಡ್ತಾ ಅಂದರೆ, ನಾನು ನಡೆದಿದ್ದೇ ದಾರಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇರೋದ್ರಿಂದ ಇದಕ್ಕೆ ನಾವು ಏನೀಗ ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದೀವಿ ಅನ್ನೋದಕ್ಕೆ ನೇರವಾದಂಥ ಒಂದು ಹೊಣೆಗಾರಿಕೆ ಇವತ್ತು ಸರ್ಕಾರನೇ ಇವತ್ತು.